ಓಪನಿಂಗ್ ಸೀಸನ್ ಬಿಟ್ರೆ ಈವರೆಗೆ ಐಪಿಎಲ್ ನಲ್ಲಿ ಪಾಕ್ ಕ್ರಿಕೆಟರ್ಸ್ ಕಣಕ್ಕಿಳಿದಿಲ್ಲ. ಆಡೋಕೆ ಬಿಸಿಸಿಐ ಅವಕಾಶನೂ ಕೊಡಲ್ಲ ಬಿಡಿ. ಹಾಗಿದ್ರು ಈ ಪಾಕಿಸ್ತಾನಿ ಪ್ಲೇಯರ್ ಐಪಿಎಲ್ ನೆಕ್ಸ್ಟ್ ಸೀಸನ್ ನಲ್ಲಿ ಆಡೋಕೆ ಸಜ್ಜಾಗಿದ್ದಾರೆ. ಐಪಿಎಲ್ ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್. ಜಗತ್ತಿನಲ್ಲಿ ಎಷ್ಟೇ ಲೀಗ್ ಗಳಿದ್ರೂ ಐಪಿಎಲ್ ಆಡುವುದೇ ಎಲ್ಲಾ ಕ್ರಿಕೆಟಿಗರ ಕನಸು. ಪಾಕಿಸ್ತಾನಿ ಮಾಜಿ ವೇಗಿ ಮೊಹಮ್ಮದ್ ಅಮೀರ್ಗೂ ಅದೇ ಕನಸು ಚಿಗುರೊಡೆದಿದೆ. ಅಸಲಿಗೆ ಐಪಿಎಲ್ ನಲ್ಲಿ ಪಾಕ್ ಪ್ಲೇಯರ್ಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ಹಾಗಾಗಿ ಬೇರೊಂದು ದೇಶದ ಪ್ರಜೆಯಾಗಿ ಅಮೀರ್ ಕಣಕ್ಕಿಳಿಯಲು ಪ್ಲಾನ್ ಮಾಡಿದ್ದಾರೆ. ಸದ್ಯ ಐಪಿಎಲ್ ಆಡೋ ಉತ್ಸಾಹದಲ್ಲಿರೋ ಅಮೀರ್ 2010 ರಲ್ಲಿ ಸ್ಪಾಟ್ ಫಿಕ್ಸಿಂಗ್ ಮಾಡಿ ತಗ್ಲಾಕೊಂಡಿದ್ರು. ಪರಿಣಾಮ 5 ವರ್ಷಗಳ ಕಾಲ ನಿಷೇಧ ಶಿಕ್ಷೆಗೆ ಗುರಿಯಾಗಿದ್ರು. ಈ 5 ವರ್ಷಗಳು ಅಮೀರ್ ಕರಿಯರ್ನ ಕರಾಳ ಅಧ್ಯಾಯ. ಆದ್ರೆ ವೈಯಕ್ತಿಕವಾಗಿ ಮಾತ್ರ ಅಮೀರ್ ಪಾಲಿಗೆ ಈ ದಿನಗಳು ಅವಿಸ್ಮರಣೀಯ. ಇನ್ಫ್ಯಾಕ್ಟ್ ಈಗ ಐಪಿಎಲ್ ಕನಸು ಚಿಗುರೊಡ್ದಿರೋದು ಇದೇ ವಿಚಾರದಿಂದಲೇ. ಅಂದು ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ತಗ್ಲಾಕೊಂಡು ಬ್ಯಾನ್ ಆಗಿದ್ದ ಅಮೀರ್ ತಮ್ಮ ಕೇಸ್ ಅನ್ನ ಮಹಿಳಾ ಲಾಯರ್ ಒಬ್ಬರಿಗೆ ನೀಡಿದ್ರು. ಅವರ ಹೆಸರೇ ನರ್ಗಿಸ್ ಖಾನ್. ಈ ನರ್ಗಿಸ್ ಖಾನ್ ಪಾಕಿಸ್ತಾನ ಮೂಲದ ಬ್ರಿಟಿಷ್ ಪ್ರಜೆ. ಅಮೀರ್ ಯಾವಾಗ ಕೇಸ್ ಫೈಲ್ ಹಿಡಿದು ಲಾಯರ್ ಆಫೀಸ್ಗೆ ಕಾಲಿಟ್ರು ಆಗ್ಲೇ ನರ್ಗಿಸ್ ಕ್ಲೀನ್ ಬೋಲ್ಡ್ ಆಗಿದ್ರು. ಈ ಕೇಸ್ ಸಂಬಂಧಪಟ್ಟ ತಿರುಗಾಟದ ಪರಿಣಾಮ ಇಬ್ಬರು ಹೆಚ್ಚು ಆಪ್ತರಾದ್ರೂ ಕೂಡ ದಿನ ಕಳೆದಂತೆ ಇಬ್ಬರ ನಡುವಿನ ಸ್ನೇಹ ಪ್ರೀತಿಗೆ ತಿರುಗಿ ಸದ್ಯ ಇವರಿಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸದ್ಯ ನರ್ಗೀಸ್ ವರಿಸಿ ಬ್ರಿಟನ್ನಲ್ಲಿ ನೆಲೆಸಿರೋ ಅಮೀರ್ ಅಲ್ಲಿನ ಪೌರತ್ವವನ್ನು ಪಡೆದಿದ್ದಾರಂತೆ. ಹೀಗಾಗಿಯೇ ನಾನೀಗ ಪಾಕಿಸ್ತಾನಿ ಅಲ್ಲ ಅಂತಿರೋ ಅಮೀರ್ ಐಪಿಎಲ್ ಆಡೋಕೆ ಸಜ್ಜಾಗಿರೋದು. ಎರಡು ಸಾವಿರದ 2016 ರಲ್ಲಿ ನಿಷೇಧ ಶಿಕ್ಷೆ ಮುಗಿಸಿದ ಅಮೀರ್ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳಿದ್ರು. ಪಾಕ್ ಕ್ರಿಕೆಟ್ನಲ್ಲಿದ್ದ ಆಂತರಿಕ ರಾಜಕೀಯದಿಂದ ಬೇಸತ್ತು 2020 ರಲ್ಲಿ ವಿದಾಯ ಘೋಷಿಸಿದ್ರು. ಇದೀಗ ಐಪಿಎಲ್ ಆಡೋ ಒಲವು ತೋರಿರೋ ಅಮೀರ್ಗೆ ಅವಕಾಶ ಸಿಗುತ್ತಾ ಕಾದು ನೋಡಬೇಕಿದೆ.